ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ಆಲ್ಮೋಸ್ಟ್ 7:40 ಆಗಿದೆ. ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ಪಡ್ಡು ಮಾಡಿ ಚಟ್ನಿ ಮಾಡೋಣ ಅಂತ. ಸೊ ಚಟ್ನಿಗೆ ಇಲ್ಲಿ ನಾನು ಕಡಲೆಬೀಜ, ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ರುಚಿಗೆ ಬೇಕಾಗಿರೋಂಥ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ, ಕಡಲೆಬೇಳೆನೆಲ್ಲ ಹುರ್ಕೊಬೇಕು, ಈಗ ಬೇಸಿಗೆ ಆಗಿರೋದ್ರಿಂದ ಬೇಗ ಅಳಿಸೋಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ರೀತಿ ಚಟ್ನಿ ಮಾಡಿದಾಗ ಯಾವುದೇ ರೀತಿ ಅಳಿಸೋದಿಲ್ಲ. ನಾವೇನನ್ನು ಉರುಗಡಲೆ ಮತ್ತು ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದಾಗ ಖಂಡಿತ ಅಳಿಸೋಗುತ್ತೆ. ಸೊ ಈ ರೀತಿ ಬೇಸಿಗೆಲಿ ಚಟ್ನಿ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಈಗ ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ, ಯಾಕಂದರೆ ಪಡ್ಡುಗೆಲ್ಲ ಕ್ಯಾರೆಟು ಇದೆಲ್ಲ ಹಾಕಿ ಮಾಡಿದಾಗ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂತ. ಸೊ ಈಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಮತ್ತು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಆ ರೀತಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ರುಚಿಗೆ ಬೇಕಾಗಿರೋಂಥ ಉಪ್ಪು ನಾನು ಈರುಳ್ಳಿ ಜೊತೆಲೇ ಹಾಕ್ಬಿಡ್ತೀನಿ, ಯಾಕಂದರೆ ಚೆನ್ನಾಗಿ ಹೊಂದ್ಕೊಳ್ಳಿ ಈರುಳ್ಳಿ ಜೊತೆಲಿ ಅಂತಂದ್ಬಿಟ್ಟು. ಸೊ ಇದೆಲ್ಲ ಹುರ್ಕೊಂಡು ಆದಮೇಲೆ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ ಇದು ತಣ್ಣಗಾಗಬೇಕು, ಸ್ಟೌವ್ ಆಫ್ ಮಾಡ್ತೀನಿ. ಸೊ ಸ್ಟೌವೆಲ್ಲ ಆಫ್ ಮಾಡಾದಮೇಲೆ ಏನು ಫ್ರಿಜ್ಜಿಂದ ಆಚೆ ನಾನು ಒಂದು 10 ನಿಮಿಷ ಆಚೆ ಇಟ್ಟಿರ್ತೀನಿ ಹಸಿಟ್ಟು. ಸಡನ್ನಾಗಿ ನಾವು ಫ್ರಿಜ್ಜಿಂದ ತೆಗೆದು ಸಡನ್ನಾಗಿ ಮಾಡಿದಾಗ ಅದು ಚೆನ್ನಾಗಿ ಬರೋದಿಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ನಾವು ಯಾವಾಗಲೂ ಫ್ರಿಜ್ಜಲ್ಲಿ ಹಸಿಟ್ಟಿಟ್ಟಾಗ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬಾರ್ದು, ರುಬ್ಬಿದ ತಕ್ಷಣ ಹಾಗೆ ಇಡಬೇಕು, ಯಾವುದೇ ರೀತಿ ಉಪ್ಪು ಸೋಡೆಲ್ಲ ಹಾಕಬಾರ್ದು. ಆ ರೀತಿ ಇಟ್ಟಾಗ ಹಸಿಟ್ಟು 15-20 ದಿವಸವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಈಗ ನಾನು ಇಲ್ಲಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ, ಮತ್ತು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಬೇಕಂದರೆ ಸಬ್ಬಕ್ಕಿ ಸೊಪ್ಪು ಸಹ ಹಾಕ್ಕೊಬೋದು, ಮತ್ತು ಕಾಯಿ ತುರಿನೂ ಹಾಕ್ಕೊಬೋದು. ಈಗ ನಾನು ಏನು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಎಲ್ಲ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು 10 ಮಿನಿಟ್ಸ್ ಹಾಗೆ ಇಟ್ಟಿರ್ತೀನಿ, ಯಾಕಂದರೆ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು, ಉಪ್ಪೆಲ್ಲ ಹಿಡಿಬೇಕು ಅಂತಂದ್ಬಿಟ್ಟು. ಸೊ ಈ ರೀತಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇಟ್ಟಾದಮೇಲೆ ನಾನೇನು ಪಡ್ಡು ಮಾಡುವಂಥ ಹೆಂಚು ಇಟ್ಟಿದ್ದೀನಿ. ಯಾವಾಗಲೂ ನಾವು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಕಾಯಕ್ಕಿಡಬೇಕು, ಯಾಕಂದರೆ ಹೈ ಫ್ಲೇಮಲ್ಲಿ ಕಾಯಕ್ಕಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಪಡ್ಡು ಮೇಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಸೊ ಒಳಗಡೆ ಬೆಂದಿರಲ್ಲ ಅದಕ್ಕೋಸ್ಕರದಿಂದ. ಸೊ ಫಸ್ಟು ನಾವು ಏನು ಮಾಡಬೇಕು ಅಂತಂದರೆ ಇದು ಚೆನ್ನಾಗಿ ಎದೋಳಬೇಕು ಅಂದರೆ ಎಣ್ಣೆ ಹಾಕಬೇಕು ಫುಲ್ಲು. ಸೊ ಎಣ್ಣೆ ಹಾಕ್ತಾ ಇರುವಾಗ ಅದು ಚೆನ್ನಾಗಿ ಎದೋಳೋದಿಲ್ಲ, ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಪಡ್ಡುನ ನಾವು ಹಾಕ್ಕೊತಾ ಬರಬೇಕು ಹಸಿಟ್ಟನ್ನ. ಸೊ ಈ ರೀತಿ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಈಗ ನೀವು ನೋಡ್ಬೋದು ಅದೇ ಆರಾಮ್ಸೆ ಚೆನ್ನಾಗಿ ಮೇಲೆಲ್ಲ ಇದ್ದಿರುತ್ತೆ. ನಾವು ಏನಿದ್ರು ಹಿಂಗೆ ತಿರುಗಿಸ್ಕೊಬೇಕಷ್ಟೇ. ಸೊ ಇವತ್ತಿನ ಬ್ರೇಕ್ಫಾಸ್ಟು ಮಕ್ಕಳಿಗೆ ಪಡ್ಡು ಮಾಡಿದೆ, ಸುಮಾರು ದಿನಗಳಾಗಿತ್ತು ನಾನು ಮಾಡೇ ಇದ್ದಿಲ್ಲ. ಸೊ ಇವತ್ತು ಅವರೇ ಕೇಳಿದಾಗ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು. ಸೊ ಬ್ರೇಕ್ಫಾಸ್ಟ್ಗೆ ಈ ರೀತಿ ರೆಡಿ ಮಾಡಿದೆ. ಸೊ ಮಕ್ಕಳಿಗೆ ಇಬ್ಬರಿಗೂ ಈ ರೀತಿ ನಾನು ರೆಡಿ ಮಾಡಿ ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಪ್ಲೇಟಲ್ಲೆಲ್ಲ ಹಾಕಿಟ್ಬಿಟ್ಟು ನೆಕ್ಸ್ಟು ನಾನು ಹಸುಗಳ ಮನೆಗೆ ಹೊರಟೋಗ್ತೀನಿ. ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಹಸುಗಳ ಮನೆ ಕೆಲಸ ಜಾಸ್ತಿ ಕೆಲಸ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಏನಾಗುತ್ತೆ ಅಂದರೆ ನೀರು ಬಿಡ್ತಾ ಇರಬೇಕು ಹಸುಗಳ ಮೈ ಮೇಲೆಲ್ಲ, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹುಷಾರು ತಪ್ಪೋದು, ಜಾಸ್ತಿ ಜ್ವರ ಬರೋದು, ಬಾವಾಗೋದು, ಹಸುಗಳು ನಿಂತಿದ್ದ ಜಾಗದಲ್ಲೇ ಏಗ್ತಾ ಇರೋದು. ಸೊ ಈ ರೀತಿಯೆಲ್ಲ ಮಾಡುತ್ತೆ. ಬೇಸಿಗೆ ಕಾಲದಲ್ಲಿ ಖಂಡಿತ ನಮ್ಮ ಕೆಲಸಗಳು ಜಾಸ್ತಿ ಇರುತ್ತೆ ಹಸುಗಳ ಮನೇಲಿ ಅಂತ ಹೇಳ್ತೀನಿ. ಸೊ ಈಗ ಹಸ್ಬೆಂಡು ಹುಲ್ಲೆಲ್ಲ ತಂದಾಕ್ಬಿಟ್ಟಿದ್ದಾರೆ. ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ ಹಸುಗಳ ಮನೇಲಿ, ಸಗಣಿ ಎತ್ತಾಕಿ ಹಸುಗಳಿಗೆಲ್ಲ ಜೋಳ ಬುಸೆಲ್ಲ ಇಟ್ಟು. ಸೊ ನನ್ನ ಕೆಲಸ ನಾನು ಮಾಡ್ಕೊತೀವಿ, ಯಾಕಂದರೆ ನಮ್ಮ ಮನೇಲಿ ಹೇಗೆ ಅಂತಂದರೆ ನಾವೆಲ್ಲ ಕೆಲಸನ ಹಂಚ್ಕೊಂಡಿರೋದ್ರಿಂದ ನಮಗೂ ಸುಲಭ ಆಗುತ್ತೆ, ನಾವು ಎಷ್ಟು ಬೇಗ ಕೆಲಸ ಮಾಡ್ತೀವಿ ಅಂತಲೇ ನಮಗೆ ಗೊತ್ತಾಗಲ್ಲ. ಸೊ ಆ ರೀತಿ ಕೆಲಸ ಹಂಚ್ಕೊಂಡು ಮಾಡುವಾಗ ನಮಗೂ ಸುಲಭ ಆಗುತ್ತೆ ಅಂತೀನಿ. ಸೊ ಈಗ ನಾನು ಜೋಳ ಬೂಸೆಲ್ಲ ಒಂದೊಂದು ಹಸುಗೆ ಟಬ್ಬಲ್ಲಿ ಈ ರೀತಿ ಹಾಕ್ಕೊಂಡು ಹೋಗ್ತೀನಿ, ಪೀಟ್ಸು ಮತ್ತು ಬೂಸ ಜೋಳ ಎಲ್ಲ ಹಾಕ್ಬಿಟ್ಟು ಈ ರೀತಿ ಎತ್ಕೊಂಡೋಗಿ ಕಲಸಿ ಒಂದೊಂದು ಹಸುಗೆ ಇಟ್ಬಿಡ್ತೀನಿ. ಸೊ ನೀರೆಲ್ಲ ಇಟ್ಟ ಆದಮೇಲೆ ನಾನು ಹಸುಗಳ ಮೈ ಮೇಲೆ ನೀರು ಬಿಡ್ತೀನಿ, ಯಾಕಂದರೆ ಮುಂಚೆನೇ ಬಿಟ್ಟಾಗ ಏನಾಗುತ್ತೆ ಮೈ ಮೇಲಿರೋ ನೀರೆಲ್ಲ ಸುರಿತಾ ಇರುತ್ತೆ ಅದಕ್ಕೋಸ್ಕರದಿಂದ. ಸೊ ಬೇಸಿಗೆಲಿ ಹೇಗೆ ಅಂತಂದರೆ ಸ್ವಲ್ಪ ನೀರು ಬೇಗ ಇಡಬೇಕು, ಬೇಗ ಇಟ್ಟಾಗ ಅವೇನು ಮಾಡ್ತವೆ ಅಂದರೆ ಕುಡಿಯುತ್ತೆ, ಸ್ವಲ್ಪ ಲೇಟಾಗಾಯಿತು ಅಂದರೆ ಹುಲ್ಲು ಮೇಯಲ್ಲ, ನೀರು ಕುಡಿಯಲ್ಲ, ಬಿಸಿಲು ಬಂದುಬಿಟ್ರೆ ನಮಗೂ ಹಾಗೆ ಅಲ್ವಾ. ನಮಗೂ ಅಷ್ಟೇ, ಬೇಸಿಗೆ ಕಾಲದಲ್ಲಿ ಬೇಗ ಕೆಲಸ ಮಾಡ್ಕೊತೀವಿ ನಾವು, ಆಮೇಲೆ ಬಿಸಿಲು ಬರ್ತಾ ಬರ್ತಾ ಏನಾಗುತ್ತೆ ನಮಗೂ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ, ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೊ ಆ ರೀತಿ, ಸೊ ಹಸುಗಳಿಗಾದ್ರೂ ಹಾಗೇ. ಸೊ ಈಗ ನಾನು ಒಂದೊಂದು ಟಬ್ಬಲು ಈ ರೀತಿ ಜೋಳ ಬೂಸ ಕಲಸಿ ಇಡ್ತೀವಿ. ನಾವು ತೆಳ್ಳಗೆ ಇಡೋದಿಲ್ಲ, ಸೊ ಗಟ್ಟಿಗೂ ಇಡಲ್ಲ ತೆಳ್ಳಗೂ ಇಡಲ್ಲ. ಸೊ ಆ ರೀತಿ, ಯಾಕಂದರೆ
ತೆಳಗಿಟ್ಟಾಗ ಏನಾಗುತ್ತೆ ಅಂದರೆ ಎಲ್ಲ ಸುರಿಸ್ಕೊಂಡು ವೇಸ್ಟ್ ಮಾಡ್ತವೆ ಜಾಸ್ತಿ, ಅದಕ್ಕೋಸ್ಕರಿಂದ. ಸೊ ಈಗ ಏನಾಗಿದೆ ಅಂತಂದರೆ, ಬೇಸಿಗೆಗಾಲದಲ್ಲಿ ಗದ್ದೆಗಳಲ್ಲಿ ಹುಲ್ಲು ಸಹ ಕಮ್ಮಿ ಆಗಿಬಿಟ್ಟಿದೆ. ಸೊ ಹಸ್ಬೆಂಡ್ ಬರೋಷ್ಟೊಂದು ಆಲ್ಮೋಸ್ಟ್ 10 ಆಗಿಬಿಡುತ್ತೆ. ನಾನು ಈ ಥರ ನೀರೆಲ್ಲ ಇಟ್ಟು ಎಲ್ಲ ಹಾಕಿದರೆ ಅವ್ರು ಬಂದು ಬಂದಾಗೆ ಹಾಗಾಗಿ ಹುಲ್ವರೆ ತಂದು ಹಸುಗಳ ಹತ್ರ ಇಟ್ಬಿಡ್ತಾರೆ. ಈಗ ಮಾಡಿಕೊಂಡ್ರೆ ಸುಲಭ ಅಂತ ಅಂದ್ಬಿಟ್ಟು. ಸೊ ಈಗ ನಾನೆಲ್ಲ ಒಂದೊಂದು ಹಸುಗಳಿಗೇ ನೀರು ಇಡ್ತಾ ಇದ್ದೀನಿ. ಮತ್ತು ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಕಮೆಂಟ್ ಹಾಕಿದ್ರು, ಅಕ್ಕ ನೀವೇನು ಹಸುಗಳು ಸೇಲ್ ಮಾಡ್ತೀರಾ ಅಂತ ಕೇಳಿದ್ರು. ಖಂಡಿತ ನಾವು ಹಸುಗಳನ್ನ ಸೇಲ್ ಮಾಡೋದಿಲ್ಲ, ನಾವು ಸಾಕೋದಕ್ಕೆ ನಮ್ಮ ಮನೇಲಿ ಇಟ್ಕೊಂಡಿರುವಂಥದ್ದು. ನಿಮ್ಗೆ ಏನಾರ ಡೌಟ್ಸ್ ಇತ್ತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ಅದೇ ಒಂದು ಬ್ಲಾಗ್ ಥರ ಮಾಡಿ ಹಾಕ್ತೀನಿ. ನಿಮ್ಗೆ ಏನಾರ ಹಸುಗಳ ಬಗ್ಗೆ ಡೌಟ್ ಇತ್ತು ಅಂದರೆ ನಾನು ನನ್ನ ಹಸ್ಬೆಂಡು ಕೂತ್ಕೊಂಡು ನಿಮಗೆ ಹಸುಗಳ ಬಗ್ಗೆ ನಮಗೆ ತಿಳಿದಿರುವಂಥದ್ದು ನಿಮ್ಮ ಜೊತೇಲಿ ಶೇರ್ ಮಾಡ್ತೀನಿ. ಯಾಕಂದರೆ ನಿಮಗೆ ಏನು ಡೌಟ್ ಇದೆ ಅಂತ ಗೊತ್ತಾದರೆ ನಾನು ಅದಕ್ಕೆ ನಾನು ಹೇಳೋಕ್ಕಾಗತ್ತೆ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ಳಿ, ನಾನು ಶೇರ್ ಮಾಡ್ತೀನಿ. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಹಾಕಿದ್ರು. ಸೊ ಅದಕ್ಕೋಸ್ಕರಿಂದ ಕೆಲವರು ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ರು ಹಸುಗಳು ಎಷ್ಟು ಹಾಲು ಕೊಡುತ್ತೆ ಅಂತ. ಸೊ ನಾವು ಯಾವ ರೀತಿ ತಂದಿರ್ತೀವಿ ಅಂತ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕೆಲವೊಂದು ಹಸುಗಳು ಜಾಸ್ತಿ ಕೊಡುತ್ತೆ, ಕೆಲವೊಂದು ಹಸುಗಳು ಕಮ್ಮಿ ಹಾಲು ಕೊಡುತ್ತೆ. ನಾವು ಇಷ್ಟೇ ಹಸುಗಳು ಹಾಲು ಕೊಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರಿಂದ ಒಬ್ಬರು ಕಮೆಂಟ್ ಹಾಕಿದ್ರು ಅದಕ್ಕೋಸ್ಕರಿಂದ. ಸೊ ನಾನೀಗ ಎಲ್ಲ ನೀರು ಇಟ್ಬಿಡ್ತಾ ಇದ್ದೀನಿ ಹಿಂದಿಂದೇ. ಸೊ ಅವಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡ್ಕೊಳುತ್ತೆ. ಸೊ ಅದಕ್ಕೋಸ್ಕರಿಂದ ಸೊ ಫುಲ್ ಕ್ಲೀನ್ ಮಾಡಿಬಿಟ್ರೆ ಅವ್ರು ಬಂದು ಬಂದಂಗೆ ಹುಲ್ಲಾಕ್ತಾರೆ ಅಂತ ಅಂದ್ಬಿಟ್ಟು. ಸೊ ಈಗ ನೀವು ನೋಡ್ಬೋದು. ಸೊ ಹಸ್ಬೆಂಡು ಸಹ ಈ ರೀತಿ ಒಂದೊಂದು ವರೆನೇ ಎತ್ಕೊಂಬಂದು ಎರಡು ಹಸಿಗೆ ಮಧ್ಯದಲ್ಲಿ ಹಾಕ್ಬಿಡ್ತಾರೆ. ಒಂದು ವರೆ ಅಂದರೆ 4 ತೆಕ್ಕೆ ಇರುತ್ತೆ. ಸೊ ಆ ರೀತಿ ಈ ರೀತಿ ಹಾಕಿದಾಗ ಹಸುಗಳು ತಿನ್ಕೊಳುತ್ತೆ ಅಂತ ಅಂದ್ಬಿಟ್ಟು. ತುಂಬ ಕಷ್ಟ ಇದೆ ಹುಲ್ಕು ಇದು ಹುಲ್ ತರೋದೂ, ಯಾಕಂದರೆ ಬೇಸಿಗೆಯಲ್ಲಿ ಎಲ್ಲೂ ಹುಲ್ ಸಿಗ್ತಾ ಇಲ್ಲ. ಸ್ವಲ್ಪ ಕಷ್ಟನೇ, ಬಟ್ ನಾವು ಸ್ವಲ್ಪ ನಮ್ಮದು ತೋಟದ ಕೆರೆ ಫುಲ್ಲು ಡೌನಲ್ಲಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹುಲ್ಲಾಕ್ಕೊಂಡಿರೋದ್ರಿಂದ ನಮಗೊಂದು ಅಷ್ಟೊಂದು ನಮಗೇನು ಅಷ್ಟೊಂದು ಕಷ್ಟ ಅನಿಸಲ್ಲ. ಯಾಕಂದರೆ ಈಗ ಎಕ್ಸ್ಟ್ರಾ 2 ಕರಗಳಿರೋದ್ರಿಂದ ಸ್ವಲ್ಪ ಶಾರ್ಟೇಜ್ ಬರ್ತಾ ಇದೆ ಹುಲ್ಲು ಬೇಸಿಗೆಯಲ್ಲಿ. ಬಟ್ ಆದರೂ ಓಕೆ, ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಏನು ಒಣಗಿರೋ ಹುಲ್ಲಿರ್ತಲ್ಲ ಅದನ್ನು ನಾವು ನೈಟ್ ಹಾಕ್ತಾ ಇದ್ದೀವಿ, ರಾತ್ರಿ ಎಲ್ಲ ಕಡ್ಕೊಂಡು ತಿನ್ಕೊಳ್ಳಿ ಅಂತಂದ್ಬಿಟ್ಟು. ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈಗ ಬೇಸಿಗೆಯಲ್ಲಿ ಹಸುಗಳನ್ನ ಈ ರೀತಿ ನಾವು ಸಾಕ್ತಾ ಇದ್ದೀವಿ ಅಂತಲೇ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕು ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸುಮಾರು ದಿನ ಆದಮೇಲೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ, ಮುಂದಿನ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.